ಎಲ್ಲರಿಗೂ ನಮಸ್ಕಾರ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಈ ಒಂದು ವಿಶ್ವ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ಸಭಾಧ್ಯಕ್ಷರೇ ಎಲ್ಲ ಗಣ್ಯರೇ ಹಾಗೂ ಇಲ್ಲಿರುವಂತಹ ಎಲ್ಲ ಮಹಿಳಾ ಮಣಿಯರೇ ಸರ್ವರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಬಹುಶಃ ಮಹಿಳೆಯ ಮೇಲೆ ನಡೆಯುತ್ತಿರುವಂತಹ ದೌರ್ಜನ್ಯದ ಬಗ್ಗೆ ಮಹಿಳೆಯ ಹೋರಾಟಗಳ ಬಗ್ಗೆ ಅದನ್ನು ಹೇಗೆ ಹಿಂದಿಕ್ತೇವೆ ಅದಕ್ಕೆ ಹೇಗೆ ಷಡ್ಯಂತ್ರಗಳು ನಡೆಯುತ್ತವೆ ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಮೇಡಮ್ ಅವರು ತಿಳಿಸಿದ್ರು ನಾನು ಬಹುಶಃ ಅದರ ಬಗ್ಗೆ ಮಾತಾಡೋಕೆ ಬೇಡ ಅನ್ನಿಸ್ತಿದೆ ಆದರೆ ಇವತ್ತು ನಾನು ಕಾರ್ಮಿಕ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವುದರಿಂದ ಬಹಳ ಒಂದು ಪ್ರಸ್ತುತ ಅನ್ನಿಸ್ತಾ ಇದೆ ಯಾಕೆಂದರೆ ಕಾರ್ಮಿಕ ವರ್ಗಗಳ ಮಹಿಳಾ ಒಂದು ಗಾರ್ಮೆಂಟ್ ವರ್ಕರ್ಸ್ ಯೂನಿಯನ್ ಪ್ರಾರಂಭವಾದಂತಹ ಒಂದು ಮುಷ್ಕರ 1908ರಲ್ಲಿ ಮುಂದೆ ಅದೊಂದು ಒಂದು ಸಾಂಸ್ಥಿಕ ಒಂದು ಬೆಳವಣಿಗೆಯನ್ನು ಪಡ್ಕೊಳ್ತದೆ 1910ರಲ್ಲಿ ಮತ್ತು 11ರಲ್ಲಿ ಅದನ್ನು ವಿಶ್ವ ಮಹಿಳಾ ದಿನಾಚರಣೆ ಆರಂಭ ಮಾಡಿ ಮುಂದೆ ವಿಶ್ವಸಂಸ್ಥೆ ಅದನ್ನು 1975ರಲ್ಲಿ ಅದಕ್ಕೆ ಒಂದು ಮನ್ನಣೆಯನ್ನು ಕೊಟ್ಟು ಪ್ರತಿ ವರ್ಷ ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯ ವಿಷಯದಲ್ಲಿ ಬಹಳ ಸಂಭ್ರಮ ಸಡಗರದಿಂದ ನಾವು ಆಚರಿಸ್ತೇವೆ ಬೇರೆ ಬೇರೆ ಧ್ಯೇಯ ವಾಕ್ಯಗಳು ಪುರುಷ ವಾಕ್ಯಗಳ ಮೂಲಕ ಈ ವರ್ಷ ನಿಮಗೆಲ್ಲರಿಗೂ ಗೊತ್ತಿರಬಹುದು ಚೂಸ್ ಟು ಚಾಲೆಂಜ್ ಅಂತ ಹೇಳುವಂತ ಒಂದು ಘೋಷವಾಕ್ಯ ನಾವಿಲ್ಲಿ ಬಹಳಷ್ಟು ಚಂದ್ರ ಒಂದು ಘೋಷವಾಕ್ಯವನ್ನು ಕೊಟ್ಟಿದ್ದಾರೆ ಮಹಿಳೆಯ ಘನತೆ ದೇಶದ ಘನತೆ ಅನ್ನುವ ಹಾಗೆ ಸೊ ಇವತ್ತು ಮಹಿಳಾ ದಿನಾಚರಣೆಯನ್ನು ಆಚರಿಸುವುದರ ಜೊತೆಗೆ ನಾವು ಇವತ್ತು ಸೆಲೆಬ್ರೇಟ್ ಮಾಡುವುದರ ಜೊತೆಗೆ ಈ ಒಂದು ಸಮಾರಂಭದ ಮೂಲಕ ಒಂದು ಪುರುಷ ಮನಸ್ಥಿತಿಗೆ ಅಥವಾ ಪುರುಷ ವರ್ಗಕ್ಕೆ ನಾವು ಒಂದು ಅರಿವನ್ನು ಮೂಡಿಸುವ ಕಾರ್ಯಕ್ರಮವನ್ನು ಕೂಡ ಮಾಡಬೇಕಾಗ್ತದೆ ಅಂತ ಹೇಳುವಂಥದ್ದು ಬಹಳಷ್ಟು ಸೂಕ್ತವಾಗಿದೆ ಅಂತ ನಾನು ಅನ್ಕೊಳ್ತೇನೆ ಯಾಕೆಂದ್ರೆ ಹೇಳಿದ್ರೆ ಎರಡು ಸೂಕ್ಷ್ಮ ವಿಚಾರಗಳನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಹುಶಃ ಸಮಯದ ಅಭಾವ ಇರಬಹುದು ಒಂದನೇದಾಗಿ ಈ ಚೂಸ್ ಟು ಚಾಲೆಂಜ್ ಹ್ಯಾಶ್ಟ್ಯಾಗ್ ಚೂಸ್ ಟು ಚಾಲೆಂಜ್ ಅಂತ ಹೇಳುವಂತಹ ಒಂದು ಧ್ಯೇಯವಾಕ್ಯದಲ್ಲಿ ಮಹಿಳೆಯ ಮುಂದೆ ಇರುವಂತಹ ಸವಾಲುಗಳು ಯಾವುದಿಲ್ಲ ಆಕೆ ಅನುಭವಿಸಿರುವಂತಹ ನೋವುಗಳೇನೆಲ್ಲ ಅಂತ ಹೇಳಿದಾಗ ನಾನು ಮುಖ್ಯವಾಗಿ ಎರಡು ಅಂಶಗಳನ್ನು ತಗೊಂಡೆ ಇಲ್ಲಿ ಒಂದನೇದಾಗಿ ಆಕೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಆಕೆಯ ಮುಂದಿರುವಂತಹ ಸವಾಲುಗಳೇನು ಆಕೆಗೆ ಸಂಪೂರ್ಣ ಅವಕಾಶಗಳು ಸಿಗ್ತಾ ಇದೆಯಾ ನಮ್ಮಲ್ಲಿ ಒಂದು ಒಂದು ಮಾತಿದೆ ಒಂದು ನಾಣ್ಣುಡಿ ಅಂತ ಹೇಳ್ಬೋದು ಒಂದು ನಮ್ಮಲ್ಲಿ ಒಂದು 10 ವರ್ಷದ ಯೋಜನೆ ಮತ್ತು ಯೋಚನೆ ಇದ್ರೆ ಬಹುಶಃ ನಾವೊಂದು ಹಣ್ಣಿನ ಬೀಜವನ್ನು ಬಿತ್ತನೆ ಮಾಡಿ ಅದು ಗಿಡವಾಗಿ ಮರವಾಗಿ ಮುಂದೆ ನಮಗೆ ಹಣ್ಣುಗಳನ್ನು ಕೊಡ್ಬೋದು ಒಂದು ಫಲವತ್ತಾದ ಮರವಾಗಿ ನೆರಳನ್ನು ಕೊಡ್ಬೋದು ಹಣ್ಣುಗಳನ್ನು ಕೊಡ್ಬೋದು ಅಂತ ಹೇಳುವಂಥದ್ದು ಅದೇ ನಮ್ಮ ಹತ್ರ ಒಂದು ಶತಕದ ಒಂದು 100 ವರ್ಷದ ಯೋಜನೆ ಮತ್ತು ಯೋಚನೆ ಇದ್ರೆ ಬಹುಶಃ ನಾವು ಒಂದಷ್ಟು ಜನರಿಗೆ ಶಿಕ್ಷಣವನ್ನು ಕೊಡಬೇಕು ಒಂದಷ್ಟು ಜನರಿಗೆ ತರಬೇತಿಗಳನ್ನು ಕೊಡಬೇಕು ಅಲ್ಲಿ ನಾನು ವ್ಯಕ್ತಿಗಳನ್ನು ಕೇಳಿ ಪುರುಷ ಅಂತ ಹೇಳೋದಿಲ್ಲ ಮಹಿಳೆಯರು ಸೇರಿ ಅವರಿಗೆ ಒಂದು ತರಬೇತಿಯನ್ನು ಕೊಡಿ ಅವರನ್ನೊಂದು ಶಕ್ತಿಯನ್ನಾಗಿ ಮಾಡಬೇಕು ಅವರನ್ನು ನಮ್ಮ ಸಮಾಜದ ಆಸ್ತಿಯಾಗಿ ಮಾಡಿ ದೇಶದ ಶಕ್ತಿಯನ್ನಾಗಿ ಮಾಡಬೇಕು ಅಂತ ಹೇಳುವಂಥದ್ದು ಸೊ ಬಹುಶಃ ಇದು ಇವತ್ತು ನಡೀತಾ ಇದ್ದರೂ ಕೂಡ ಬಹಳ ಸೂಕ್ಷ್ಮವಾಗಿ ವೆರಿ ಆರ್ಗನೈಸ್ಡ್ ವೇನಲ್ಲಿ ಆಕೆಯನ್ನು ಹಿಂದಕ್ಕೆ ತಳ್ಳುವಂತಹ ಒಂದು ಕೆಲಸಗಳು ನಡೀತಾ ಇದೆ ಬಹುಶಃ ಎಷ್ಟರ ಮಟ್ಟಿಗೆ ಇದನ್ನು ಸೂಕ್ಷ್ಮವಾಗಿ ನಾವುಗಳು ಗಮನಿಸಿದ್ದೇವೋ ಗೊತ್ತಿಲ್ಲ ಪುರುಷರು ಅಥವಾ ಪುರುಷ ಮನಸ್ಥಿತಿ ಇರುವಂತಹ ನಾವುಗಳು ಕೂಡ ಇನ್ಕ್ಲೂಡಿಂಗ್ ಮಹಿಳೆಯರು ಕೂಡ ನಾವೇನು ಅಂತ ಹೇಳಿದರೆ ಅದಕ್ಕೆ ಒಗ್ಗಿಕೊಂಡಿದ್ದೇವೆ ಅಂತ ಹೇಳುವಂಥದ್ದು ಬಹಳ ಬೇಸರದಲ್ಲಿ ಈ ಸಂದರ್ಭದಲ್ಲಿ ಹೇಳ್ತೇನೆ ಅದೇನು ಅಂತ ಹೇಳಿದರೆ ಮಹಿಳೆಯರಿಗೆ ಶಿಕ್ಷಣ ನೀವು ನೋಡಿರ್ಬೋದು ಸಾಚಾರ ವರದಿಯ ಪ್ರಕಾರ ನಮ್ಮ ಒಂದು ಪರ್ಟಿಕ್ಯುಲರ್ ಮುಸ್ಲಿಂ ಕಮ್ಯುನಿಟಿಯಲ್ಲಿ ಶಿಕ್ಷಣದ ಅವಶ್ಯಕತೆ ಎಷ್ಟಿದೆ ಬರೀ ವೆರಿ ಮಿನಿಸ್ಕ್ಯೂಲಲ್ಲಿ ನಾವು ಬೇರೆ ಬೇರೆ ಸಾಂವಿಧಾನಿಕ ಸಂಸ್ಥೆಗಳಲ್ಲಿ ಸರ್ಕಾರಿ ಉದ್ಯೋಗಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಒಂದು ರೆಪ್ರೆಸೆಂಟೇಷನ್ ಇದೆ ಬಹಳ ಕಡಿಮೆ ಇದೆ ಹಾಗಿರುವಾಗ ಇಂತಹ ಒಂದು ಧೋರಣೆ ಯಾಕೆ ಅಂತ ಹೇಳುವಂಥದ್ದು ಏನು ಅಂತ ಹೇಳಿದರೆ ನಿಮ್ಗೆ ಗೊತ್ತಿರ್ಬೋದು ಮಹಿಳೆಯರಿಗೆ ಶಿಕ್ಷಣಕ್ಕೆ ನಾವೀಗ ಆದ್ಯತೆ ಕೊಟ್ಟಿದೆ ಒಂದು 2-3 ದಶಕಗಳಿಂದ ಆ ಶಿಕ್ಷಣದ ಕಡೆಗೆ ಇರುವಂತಹ ಉತ್ತೇಜನಗಳು ಜಾಸ್ತಿ ಆಗ್ತಾ ಇದೆ ಅದೊಂದು ಸಂತೋಷದ ವಿಚಾರವೇ ಸರಿ ಆದರೆ ಒಂದು ಹಂತಕ್ಕೆ ಬಂದಾಗ ಆಕೆ ಶಿಕ್ಷಿತಳಾಗ್ತಾಳೆ ವಾಟ್ ನೆಕ್ಸ್ಟ್ ಅವಳಿಗೆ ಬೇರೆ ಬೇರೆ ನಾವು ರೀತಿಯ ಒಂದು ಅವಳಿಗೆ ಒಂದು ಅವಕಾಶಗಳ ಕಡೆಗೆ ಅವಳಿಗೆ ನಾವು ಸೂಕ್ತವಾದಂತಹ ಒಂದು ಏನು ಅದಕ್ಕೆ ನಾವು ಏನು ಅರಿವನ್ನು ಕೊಡ್ತಾ ಇದ್ದೀವಿ ಆಕೆಗೆ ಆಕೆಗೆ ಸೂಕ್ತವಾದಂಥ ಒಂದು ಮಾರ್ಗದರ್ಶನ ಸಿಗ್ತಾ ಇದೆಯಾ ಅಥವಾ ಆಕೆಯನ್ನು ಹಿಂದಿಕ್ಕುವಂಥ ಕೆಲಸಗಳು ನಡೀತಾ ಇದೆಯಾ ಅಂತ ಹೇಳುವಂಥದ್ದು ಸಿಂಪಲಾಗಿ ಹೇಳ್ತೇನೆ ಒಂದು ಹುಡುಗಿ ಓದ್ತಾಳೆ ಕೆಲಸವನ್ನು ಮಾಡ್ತಿರ್ತಾಳೆ ಆಕೆಗೆ ಮದುವೆ ಅಂತ ಬಂದಾಗ ಕೆಲಸ ಇದ್ದರೆ ಬೇಡ
ಮದುವೆ ಆದಮೇಲೆ ಕೆಲಸಕ್ಕೆ ಹೋಗೋದಾದರೆ ಬೇಡ ಅನ್ನುವಂಥ ಧೋರಣೆ ಬಂದಿದೆ. ಬಹುಶಃ ಇದು ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸಿದಂಥ ವಿಚಾರ. ಇದನ್ನು ನಾವು ಎಲ್ಲೂ ಮಾತಾಡೋದಿಲ್ಲ, ಮಾತಾಡಲಿಕ್ಕೆ ಹೋಗೋದು. ಯಾಕೆಂತ ಹೇಳಿದರೆ ನಾವು ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡಿದ್ದೇವೆ. ಬಹಳ 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 ಇದು ಒಂದು ಸಂಕುಚಿತ ಮನಪ್ರವೃತ್ತಿ. ಇದು ಬಹುಶಃ ನಾವು 100 ವರ್ಷದ ಯೋಜನೆಯಲ್ಲಿ 100 ವರ್ಷ ಹಿಂದಕ್ಕೆ ಹೋಗುವಂತಹ ಒಂದು ಕೆಲಸ ಇದು ನಡೀತಾ ಇದೆ ಅಂತ ಹೇಳುವಂಥದ್ದು. ಆಕೆ ಕೆಲಸಕ್ಕೆ ಹೋದಲ್ಲಿ ಏನು ತೊಂದರೆ? ಅವಳು ಸಾಮಾಜಿಕವಾಗಿ ಬೇರೆ ಬೇರೆ ರಂಗದಲ್ಲಿ ತನ್ನನ್ನು ಪ್ರತಿನಿಧಿಸಲಿ, ಆಕೆ ಶೈಕ್ಷಣಿಕವಾಗಿ ಪ್ರತಿನಿಧಿಸಲಿ, ಆಕೆ ವೈದ್ಯಕೀಯ ವೃತ್ತಿಯಲ್ಲಿ ಪ್ರತಿನಿಧಿಸಲಿ, ಆಕೆ ಒಂದು ಬೇರೆ ಬೇರೆ ಹೋರಾಟಗಾರ್ತಿಯಾಗಿ ಪ್ರತಿನಿಧಿಸಲಿ ಅನ್ನುವಂತಹ ಮನೋಪ್ರವೃತ್ತಿ, ಆ ಒಂದು ಸಂವೇದನಾಶೀಲತೆ ನಮ್ಮಲ್ಲಿ ಬರದೇ ಇದ್ದರೆ ಬಹುಶಃ ಇವತ್ತು ನಾವು ನಮ್ಮ ಸಂಕುಚಿತ ಮನೋಪ್ರವೃತ್ತಿಯಿಂದ ನಾವು ಏನು ನಾವೊಂದು ಕಂದಕವನ್ನು ತೋಡ್ತಾ ಇದ್ದೀವಿ, ಅದಕ್ಕೆ ಬಹುಶಃ ನಾವೇ ಮುಂದೆ ಬೀಳ್ಬೋದು ಅನ್ನುವಂತಹ ಒಂದು ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತೇನೆ. ಬಹುಶಃ ಇದರ ಬಗ್ಗೆ ನಾವೆಲ್ಲರೂ ಕೂಡ ಇದು ನಮ್ಮೊಳಗೆ ನಡೀಬೇಕಾದಂಥ ಹೋರಾಟ. ಇದನ್ನು ನಾವು ಬಹುಶಃ ತುಂಬ ಸೂಕ್ಷ್ಮವಾಗಿ ನಡೀಬೇಕಂಥ ಹೋರಾಟ ನಮ್ಮ ಮನೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ ನಮ್ಮಿಂದ ಪ್ರಾರಂಭ ಆಗಬೇಕಾಗಿದೆ ಇದು. ಯಾಕೆಂತ ಹೇಳಿದರೆ ಮುಂದೆ ನಾವು ಈಗ ಈಕ್ವಾಲಿಟಿಯ ಬಗ್ಗೆ ಮಾತಾಡ್ತೀವಿ, ಜೆಂಡರ್ ಈಕ್ವಾಲಿಟಿಯ ಬಗ್ಗೆ ಮಾತಾಡ್ತೀವಿ. ನಮಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನಲ್ಲಿ 17 ಗೋಲ್ಸನ್ನು ಇಟ್ಟಿದ್ದಾರೆ. ಅದರಲ್ಲಿ 5ನೇ ಗೋಲು ಏನು ಜೆಂಡರ್ ಈಕ್ವಾಲಿಟಿ ಅಂತ ಬರ್ತದೆ. ಆ 2015-30 ಒಳಗೆ ನಾವು ಆ ಗೋಲನ್ನು ರೀಚ್ ಆಗಬೇಕು ಅಂತ ಹೇಳಿದರೆ ಪ್ರತಿ 17 ಗುರಿಗಳಲ್ಲಿಯೂ ಕೂಡ ನಾವು ಜೆಂಡರ್ ಈಕ್ವಾಲಿಟಿಯನ್ನು ಕಾಣದಿದ್ದರೆ ಬಹಳ ಕಷ್ಟ ಇದೆ. ಇವತ್ತು ನಾವು ಇನ್ಕ್ಲೂಸಿವ್ನೆಸ್ ಬಗ್ಗೆ ಮಾತಾಡ್ತೀವಿ, ಆದರೆ ಎಷ್ಟರ ಮಟ್ಟಿಗೆ ಇನ್ಕ್ಲೂಸಿವ್ ಆಗ್ತಾ ಇದೆ? ನಾವು ಅದಕ್ಕೆ ಸಂಪೂರ್ಣವಾಗಿ ನಮ್ಮನ್ನು ತೊಡಗಿಸಿಕೊಂಡಿದ್ದೀವ? ನಮ್ಮ ರೆಪ್ರೆಸೆಂಟೇಷನ್ ಎಷ್ಟಿದೆ ಅಂತ ಹೇಳುವಂಥದ್ದು ಬಹಳ ಒಂದು ನೋವಿನ ವಿಚಾರ. ಬಹುಶಃ ಈ ಸಂದರ್ಭದಲ್ಲಿ ನಾವುಗಳು, ಪ್ರತಿಯೊಬ್ಬ ಮಹಿಳೆಯರು, ಪುರುಷರು, ಪುರುಷ ಮನಸ್ಥಿತಿ ಇರುವಂತಹ ನಾವುಗಳು ಕೂಡ ಇದನ್ನು ಏನು ಬದಲಾವಣೆಯನ್ನು ತರಬೇಕಾಗಿರುವಂಥದ್ದು ಬಹಳ ಪ್ರಸ್ತುತ ಅಂತ ನನಗೆ ಅನ್ನಿಸ್ತವೆ. ಇಲ್ಲದಿದ್ದರೆ ಬಹಳಷ್ಟು ಒಂದು ತೊಂದರೆಯನ್ನು ನಮ್ಮ ಭವಿಷ್ಯದಲ್ಲಿ ಅನುಭವಿಸಲಿಕ್ಕೆ ನಾವು ಸಾಧ್ಯ ಇದೆ. ಇನ್ನೊಂದು ಅಂತ ಹೇಳಿದರೆ ಮಹಿಳೆಯಲ್ಲಿ ಇರುವಂತಹ ಮೆಂಟಲ್ ಹೆಲ್ತ್ ಇಲ್ನೆಸ್, ಇದನ್ನು ಕೂಡ ನಾವು ಬಹುಶಃ ಎಲ್ಲೂ ಮಾತಾಡೋದೇ ಇಲ್ಲ. ಬಹಳ ಬಹಳ ಸೂಕ್ಷ್ಮವಾದಂತಹ ವಿಚಾರ ಇದು. ನಾವೀಗ ಮಹಿಳೆ ದೌರ್ಜನ್ಯಕ್ಕೊಳಗಾಗಿದ್ದಾಳೆ ಅಂತ ಹೇಳ್ತೀವಿ, ಮಹಿಳೆಯ ಮೇಲೆ ಅತ್ಯಾಚಾರ ಆಗ್ತಿದೆ ಅಂತ ಹೇಳ್ತೀವಿ, ಮಹಿಳೆ ನೊಂದಿರ್ತಾಳೆ ಅಂತ ಹೇಳ್ತೀವಿ. ಆದರೆ ನಾವು ಎಷ್ಟರ ಮಟ್ಟಿಗೆ ಮುಕ್ತವಾಗಿ ಆಕೆಯ ಸ್ಥಾನದಲ್ಲಿ ನಿಂತು ಸಂವೇದನಾಶೀಲರಾಗಿ ಅದನ್ನು ಅರಿತುಕೊಂಡಿದ್ದೇವೆ? ಎಷ್ಟರ ಮಟ್ಟಿಗೆ ನಾವು ಆಕೆಯ ಸ್ಥಾನದಲ್ಲಿ ಒಂದು ಎಂಪತಿಯನ್ನು ತೋರಿಸಿದ್ದೇವೆ? ಎಷ್ಟರ ಮಟ್ಟಿಗೆ ಮುಕ್ತವಾಗಿ ಇಂತಹ ಸಭೆ ಸಮಾರಂಭಗಳಲ್ಲಿ ನಮ್ಮ ನೋವುಗಳನ್ನು ನಾವು ಹೇಳ್ಕೊಂಡಿದ್ದೇವೆ ಅನ್ನುವಂಥದ್ದು ನಾವು ಯೋಚಿಸಬೇಕಾಗಿದೆ. ಸೊ ಯಾಕೆಂತ ಹೇಳಿದರೆ ಈಗ ನಮ್ಮದು ಈ ಪೋಸ್ಟ್ ಪ್ಯಾಂಡಮಿಕ್ ಏನು ಕೋವಿಡ್ನ ನಂತರ ನೀವು ನೋಡಿರ್ಬೋದು ಬಹಳಷ್ಟು ಅತ್ಯಾಚಾರಗಳಾಗಿರ್ಬೋದು, ಬಹಳಷ್ಟು ಆತ್ಮಹತ್ಯಾ ಪ್ರಕರಣಗಳನ್ನು ನೋಡ್ತೀವಿ. ನಾವು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋದ ಸ್ಟ್ಯಾಟಿಸ್ಟಿಕ್ಸ್ ನಾವು ತಗೊಂಡ್ರೆ ಬಹಳಷ್ಟು ಇದ್ದಾವೆ. ಕ್ರೈಮ್ ಇದ್ದಾವೆ, ಅವಳ ಮೇಲೆ ಅತ್ಯಾಚಾರ ಇದ್ದಾವೆ, ಅವಳ ಮೇಲೆ ಬೇರೆ ಬೇರೆ ರೀತಿಯಂಥ ಅಸಾಲ್ಟ್ಗಳಿದ್ದಾವೆ. ಸೊ ಇದರ ಬಗ್ಗೆ ನಾವು ಎಲ್ಲೂ ಮಾತಾಡ್ತೇವೆ, ಆದರೆ ಎಲ್ಲೋ ಒಂದು ಕಡೆ ನಾವು ಅದನ್ನು ಮುಕ್ತವಾಗಿ ಮಾತಾಡಲಿಕ್ಕೆ ಬಹಳಷ್ಟು ಸಂಕೋಚವನ್ನು ಪಡ್ಕೊಳ್ತೇವೆ ಅಂತ ಹೇಳುವಂಥದ್ದು ಬೇಡ. ಇದು ಬಹಳ ಸೂಕ್ಷ್ಮವಾಗಿದ್ದರೂ ಕೂಡ ಇದನ್ನು ಹೊರಗೆ ತಂದು ಮಹಿಳೆಯಲ್ಲಿ ನಡೆಯುತ್ತಿರುವಂಥ ಆಕೆಯನ್ನು ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ ಒಬ್ಬ ತಾಯಿಯಾಗಿ, ಒಬ್ಬ ಮಡದಿಯಾಗಿ, ಒಬ್ಬ ತಂಗಿಯಾಗಿ, ಸಹೋದರಿಯಾಗಿ ಈ ರೀತಿಯ ಒಂದು ಒಂದು ಇಮೋಷನಲ್ ಟಚ್ ಕೊಡ್ತೇವೆ ಹೊರತು ಆಕೆಯನ್ನು ಒಬ್ಬಳು ನಾನು ವ್ಯಕ್ತಿಯಾಗಿ ಕಾಣುವಂತಹ ಒಂದು ಮನೋಪ್ರವೃತ್ತಿ ಇನ್ನೂ ಕೂಡ ನಮ್ಮಲ್ಲಿ ಬೆಳೆದಿಲ್ಲ. ಆವಾಗ ಮಾತ್ರ ಒಂದು ನಮ್ಮ ಒಂದು ಸಮಾನ ಮನಸ್ಕ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಬಹುಶಃ ಇನ್ನಷ್ಟು ಮಾತಾಡಲಿಕ್ಕಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಹೋರಾಟಗಳು ಇನ್ನೂ ಈ ಒಂದು ಸೂಕ್ಷ್ಮ ವಿಚಾರಗಳ ಮುಂದೆ ಆಗಲಿ, ಶಿಕ್ಷಣದ ಜೊತೆಗೆ ಆಕೆಯನ್ನು, ಆಕೆಯ ಅಸ್ಮಿತೆಯನ್ನು, ಆಕೆಯ ಅನನ್ಯತೆಯನ್ನು, ಒಂದು ಮಹಿಳೆಯ ಒಂದು ಅಸ್ತಿತ್ವವನ್ನು ಉಳಿಸಲಿಕ್ಕೆ ಆಕೆ ಎಷ್ಟು ಕಷ್ಟಪಡ್ತಾಳೆ ಅದಕ್ಕೆ ನಾವು ಸಾಥ್ ಕೊಡುವಂತಹ ಒಂದು ಮನೋಪ್ರವೃತ್ತಿ ನಮ್ಮಲ್ಲಿ ಬೆಳೀಬೇಕು. ಅದರ ಬದಲಾಗಿ ನಾವೊಂದು ಔಟ್ಲೈನ್ ಹಾಕಿ ಆಕೆಯನ್ನು ಅಲ್ಲಿಗೆ ಏನು ತಡೆಗೋಡೆ ಹಾಗೆ ನಿಲ್ಲಿಸುವಂತಹ ಪ್ರಯತ್ನಗಳು ಬೇಡ ಅಂತ ಬಹಳ ನೋವಿನಿಂದ ಈ ಮಾತನ್ನು ಹೇಳ್ತಾ ಮುಂದೆ ನಮ್ಮೆಲ್ಲರ ಒಂದು ಏನು ನಮ್ಮ ಪ್ರತಿಭಟನೆಗಳಾಗಲಿ, ನಮ್ಮೆಲ್ಲರ ಒಂದು ಹೋರಾಟಗಳಾಗಲಿ, ಮಹಿಳೆಯ ಅಸ್ತಿತ್ವವನ್ನು ಉಳಿಸಲಿಕ್ಕೆ ಆಗಲಿ ಅಂತ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಬಹುಶಃ ಈ ಸಂದರ್ಭದಲ್ಲಿ GSS ರವರ ಒಂದು ಉಕ್ತಿಯಂತೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಅಂತ ಹೇಳ್ತಾರೆ. ಬಹುಶಃ ಸ್ತ್ರೀ ಅಂದರೆ ಸಾಕು, ಶಿ ಈಸ್ ಎವ್ರಿಥಿಂಗ್ ಅಂತ ಹೇಳುವಂಥದ್ದು. ಆಕೆಯಲ್ಲಿ ನಾವು ಎಲ್ಲವನ್ನು ಕಾಣ್ಬೋದಾಗಿದೆ, ಆಕೆ ಎಲ್ಲೂ ಕಡಿಮೆ ಅಲ್ಲ. ಆಕೆ ಪುರುಷನಿಗೆ ಈಕ್ವಲ್ ಅಂತ ನಾವು ನಿಜವಾಗ್ಲೂ ಹೇಳಲೇಬಾರದು. ಆಕೆ ಅನನ್ಯಳು. ಬಹುಶಃ ನಾವು ಮನೆಯಲ್ಲಿ ಅವಳು ಮನೆಯನ್ನು ಬಹಳ ಸುಸೂತ್ರವಾಗಿ ನಡೆಸಬಲ್ಲಳು ಅಂತ ಹೇಳಿದರೆ ಆಕೆ ಯಾವುದೇ ಕ್ಷೇತ್ರದಲ್ಲಿ ಮಿಂಚಬಲ್ಲಳು ಅಂತ ಹೇಳುವಂಥದ್ದು. ಬಹುಶಃ ಇದನ್ನು ನಮ್ಮ ಮನೆಯಲ್ಲಿ ನಮ್ಮ ಸಿಬ್ಲಿಂಗ್ಸ್ಗೆ, ನಮ್ಮ ಮಕ್ಕಳಿಗೆ, ನಮ್ಮ ಏನು ನಮ್ಮ ಕಸಿನ್ಸ್ ಇದ್ದಾರೆ, ಯಾರು ನಮ್ಮ ಮನೆಗಳಲ್ಲಿದ್ದಾರೆ ಅವರ ಮೂಲಕ ಒಂದು
ಜೆಂಡರ್ ಸೆನ್ಸಿಟಿವಿಟಿಯನ್ನು ತರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕೆಂತ ಹೇಳಿದರೆ ನಮ್ಮ ಪಠ್ಯಕ್ರಮದಲ್ಲೂ ಕೂಡ ನಾನು ಆಶಿಸ್ತೇನೆ ಈ ಥರದ ಜೆಂಡರ್ ಸೆನ್ಸಿಟಿವಿಟಿ ಬರಬೇಕು ಅಂತ ಹೇಳುವಂಥ. ನಮ್ಮ ಮನೆಗಳಲ್ಲೇ ನೀವು ನೋಡಿರ್ಬೋದು, ಗಂಡು ಮಕ್ಕಳು ಇದು ಮಾತ್ರ ಮಾಡಬೇಕು, ಹೆಣ್ಮಕ್ಳು ಅಡುಗೆ ಮನೆಯಲ್ಲಿ ಅಥವಾ ಪಾತ್ರೆ ತೊಳೆಯೋದು ಗುಡಿಸೋದು ಇದು ಹೆಣ್ಮಕ್ಳು ಮಾತ್ರ, ಗಂಡು ಮಕ್ಕಳು ಇದೇ ಕೆಲಸ ಮಾಡಬೇಕನ್ನುವಂಥ ಒಂದು ಆ ಥಿನ್ ಲೈನ್ ನಾವು ಗ್ಯಾಪನ್ನು ಇಟ್ಟಿದ್ದೇವೆ. ಈ ಗ್ಯಾಪನ್ನು ಒಡೆದು ನಾವು ಆ ಸೆನ್ಸಿಟಿವಿಟಿಯನ್ನು ಇಶ್ಯೂ ಏನು ಕ್ರಿಯೇಟ್ ಮಾಡಬೇಕು. ನಮ್ಮ ಮಕ್ಕಳು ಇಬ್ಬರೂ ಸಮಾನರು, ಇಬ್ಬರೂ ಕೂಡ ಜವಾಬ್ದಾರರು, ಇಬ್ಬರೂ ಕೂಡ ಒಂದು ಸಮಾಜದ ಒಬ್ಬರ ಆಸ್ತಿ. ಸಮಾಜವನ್ನು ನಮ್ಮ ಒಂದು ಒಂದು ಕಮ್ಯುನಿಟಿಯನ್ನು ಒಂದು ನಮ್ಮ ದೇಶದಲ್ಲಿ ಪ್ರತಿನಿಧಿಸುವಂತಹ ಒಬ್ಬ ವ್ಯಕ್ತಿ ಆಗಬೇಕು ಅಂತ ಹೇಳ್ತಾ ಆ ರೀತಿಯ ಒಂದು ಮನೋಪ್ರವೃತ್ತಿ ನಮ್ಮಲ್ಲಿ ಬರಲಿ. ಇವತ್ತು ಬೇರೆ ಬೇರೆ ಸ್ಥಳಗಳಲ್ಲಿ ನಮ್ಮ ಮಹಿಳೆಯರು ಗುರುತಿಸುವಂತಾಗಲಿ, ಆಕೆಯ ಒಂದು ಆಶಯಕ್ಕೆ ಪೂರಕವಾಗುವಂತಹ ಪುರುಷ ಮನಸ್ಥಿತಿಯು ಬದಲಾಗಲಿ ಅನ್ನುವಂತಹ ಆಶಯವನ್ನು ಇಟ್ಕೊಳ್ತಾ ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು.